ದ್ವಾದಶ ರಾಶಿಯಲ್ಲಿ ಮೂರನೇ ರಾಶಿಯಾಗಿರುವಂತಹ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಮೂರು ನಕ್ಷತ್ರಗಳ ಅಧಿಪತಿಯಾಗಿರ್ತಹ ಮಿಥುನ ರಾಶಿ, ಮಿಥುನ ರಾಶಿಗೆ ಅಧಿಪತಿ ಬಂದು ಬುಧ ಆಗಿರ್ತಾನೆ. ಆ ಮಿಥುನ ರಾಶಿಯಲ್ಲಿ ಮೃಗಶಿರ, ಆರ್ದ್ರ ಮತ್ತು ಪುನರ್ಶ ನಕ್ಷತ್ರ ಒಂದನೇ ಪಾದದಲ್ಲಿ ಈ ಮೂರು ನಕ್ಷತ್ರ ಸ್ಥಿತವಾಗಿರ್ತಾರೆ. ಈ ಬುಧಗ್ರಹ ಸಂಬಂಧಪಟ್ಟಂತಹ ಮಿಥುನ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಅವರಿಗೆ ತಂದೆಯಲ್ಲಿ ಅವರ ತಂದೆಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತದೆ. ಆದ್ದರಿಂದ ಸೂರ್ಯನಾರಾಯಣ ಪ್ರತಿನಿತ್ಯ ಸೂರ್ಯನಾರಾಯಣ ಪೂಜೆಯನ್ನು ಮಾಡಿರೋದ್ರಿಂದ ಹಾಗೂ ಆದಿತ್ಯ ಪಾರಾಯಣ ಮಾಡುವುದರಿಂದ ಅವರ ತಂದೆಯವರಿಗೆ ಆರೋಗ್ಯ ಭಾಗ್ಯ ಮತ್ತು ಉದ್ಯೋಗದಲ್ಲಿ ಕೀರ್ತಿ ಲಾಭವನ್ನು ಕೊಡತಕ್ಕಂಥ ಒಳ್ಳೆಯ ಭರ್ತಿಯನ್ನು ಸೂರ್ಯನಾರಾಯಣ ಕೊಡತಕ್ಕಂಥವರಾಗಿರ್ತಾನೆ. ಉದಾಹರಣೆಗೆ ವಿಜಯಶೀಲಾಗಬೇಕಂದ್ರೆ ರಾಮರು ಯುದ್ಧ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಆದಿತ್ಯ ಪಾರಾಯಣ ಮಾಡೋದ್ರಿಂದ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿದಂತಹ ನಮಗೆ ವೈಜ್ಞಾನಿಕವಾಗಿ ನಮ್ಮ ಒಂದು ಧಾರ್ಮಿಕವಾಗಿ ನಮಗೆ ಆಧಾರ ಇದೆ ಮತ್ತು ಗುರುವಿನ ಅನುಗ್ರಹ, ಕರ್ಮಸ್ಥಾನದಲ್ಲಿರುವಂತಹ ಗುರುವಿನ ಅನುಗ್ರಹ ಸಾಧಾರಣ ಬಲ ಇರೋದ್ರಿಂದ ಒಂದು ಗುರುಗಳ ಸೇವನೆ ಪ್ರತಿ ಗುರುವಾರ ರಾಯರ ಗುರುವಾಗಿ ಸ್ವೀಕರಿಸಿದಂತಹ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಕೆಲವರು ಶಿರಡಿ ಸಾಯಿಬಾಬಾಳನ್ನ ಗುರು ಅಂತ ಸ್ವೀಕರಿಸುತ್ತಾರೆ, ಹಾಗೂ ದತ್ತಾತ್ರೇಯ ಸ್ವಾಮಿ ಆಗಿರ್ಬೋದು ಅಥವಾ ಐಗ್ರೀವ ಸ್ವಾಮಿಯವರ ದೇವನ ಆರಾಧನೆ ಮಾಡೋದ್ರಿಂದ ಪ್ರತಿ ಗುರುವಾರ ಅವರಿಗೆ ಗುರುವಿನ ಅನುಗ್ರಹ ಒಳ್ಳೆಯ ಭಾಗ್ಯವನ್ನು ಕೊಡತಕ್ಕಂಥದ್ದಾಗಿರ್ತಾನೆ. ಮತ್ತು ಆಯುಷ್ಯ ಕಂಡಕನಾದಂತಹ ಶನೇಶ್ವರ ಇವರಿಗೆ ಆಯುಷ್ಯ ಏನದಲ್ಲಿ ಇರೋದ್ರಿಂದ ಮೃತ್ಯುಂಜಯ ಹೋಮ ಮಾಡೋದ್ರಿಂದ ಇವರಿಗೆ ಮೃತ್ಯುಕಂಡಕ ದೋಷಗಳೆಲ್ಲ ನಿವಾರಣೆ ಮಾಡತಕ್ಕಂಥನಾಗಿರ್ತಾನೆ. ಮೃತ್ಯುಂಜಯ ಸ್ವರೂಪನಾದ ಪಾರ್ವತಿ ಪರಮೇಶ್ವರನ ಆರಾಧನೆ ಮಾಡೋದು, ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಭಸ್ಮಾಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡೋದ್ರಿಂದ ಇವರಿಗೆ ಮೃತ್ಯುಕಂಡಕ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಎಲ್ಲ ಶುಭಪ್ರದ ಆಗಲಿ, ಒಳ್ಳೆಯದಾಗಲಿ.